वापस बंद है। मेहंदी नाम हा का तलवार। ಏನಾಯ್ತು? ಏನಾದ್ರೂ ಮರ್ತೋಗಿದ್ಯಾ? ಪ್ರಿಯಾ ಮ್ಯಾಮ್, ಪ್ರಿಯಾ ಮ್ಯಾಮ್, ನನ್ನೆಲ್ಲ ಫ್ರೆಂಡ್ಸು ಇಲ್ಲೇ ಇದ್ರು. ಇವಳು ಇವಳು ಅವರೆಲ್ಲರನ್ನು ಸಾಯಿಸ್ಬಿಟ್ಲು. ಇದ್ದಕ್ಕಿದ್ದ ಹಾಗೆ ಗಾಳಿಯಲ್ಲಿ ಹಾರ್ತಿದ್ಲು, ಮತ್ತೆ ಅವಳು ಉದ್ದ ಕೂದ್ಲಿಂದ ಎಲ್ಲರನ್ನು ಸಾಯಿಸ್ಬಿಟ್ಲು. ವಾಟ್? ಇವಳಿಗೇನಾದ್ರೂ ತಲೆ ಕೆಟ್ಟಿದ್ಯಾ? ನಿನಗೆ ಪ್ರಜ್ಞೆ ಇದೆಯಾ? ನೀನೇನು ಹೇಳ್ತಿದ್ಯಾ ಅಂತ ನಾನು ಗಾಳಿಲಿ ಹಾರ್ತಿದ್ನಂತೆ, ನನ್ನ ಜಡೆ ಉದ್ದ ಇತ್ತಂತೆ. ಐ ಮಸ್ಟ್ ಸೇ ನಿನ್ನ ಇಮ್ಯಾಜಿನೇಷನ್ ತುಂಬಾನೇ ವೈಲ್ಡ್ ಆಗಿದೆ. ನಾನು ಇಮ್ಯಾಜಿನ್ ಮಾಡ್ಕೊಳ್ತಿಲ್ಲ, ನಾನು ನಿಜಾನೇ ಹೇಳ್ತಿದ್ದೀನಿ. ನನ್ನ ಎಲ್ಲ ಫ್ರೆಂಡ್ಸ್ನ ಇವಳೇ ಸಾಯಿಸಿದ್ದು. ಅವರೆಲ್ಲರೂ ಡೆಡ್ ಬಾಡೀಸ್ ಇಲ್ಲೇ ಎಲ್ಲೋ ಬಚ್ಚಿಟ್ಟಿರ್ಬೇಕು, ಆದ್ರೆ ಎಲ್ಲಿದೆ ಗೊತ್ತಾಗ್ತಿಲ್ಲ. ಒಂದೊಂದಾಗಿ ಎಲ್ಲಾ ಬಾಡೀಸ್ ನು ಬಚ್ಚಿಟ್ಟಿದ್ದೀನಿ ಅಂತ. ಅದು ನಾನು ಈ ಮೆಹಂದಿ ಹಾಕೊಂಡಿರೋ ಹ್ಯಾಂಡ್ಸ್ ಇಂದ ಅಲ್ವಾ? ಪ್ರಿಯಾ ಮ್ಯಾಮ್, ಇವಳ ಇವಳ ಎಲ್ಲೋ ಬಚ್ಚಿಟ್ಟಿರ್ಬೇಕು, ದಯವಿಟ್ಟು ನನ್ನ ಮಾತು ನಂಬಿ ನೀವು. ಪ್ರಿಯಾ, ಇವಳನ್ನ ಇಲ್ಲಿಂದ ಕರ್ಕೊಂಡು ಹೋಗು. ಇವಳು ಸುಮ್ಮನೆ ನನ್ನ ಮೂಡ್ ಸ್ಪಾಯ್ಲ್ ಮಾಡ್ತಿದ್ದಾಳೆ. ಗೊತ್ತಿಲ್ಲ ವೇದಶ್ರೀ ಆಂಟಿ ಇಂಥ ಹುಚ್ಚಿನ ಮೆಹಂದಿ ಹಾಕ್ಸಕ್ ಯಾಕೆ ಕರೆಸಿದ್ರು ಏನೋ. ಜಸ್ಟ್ ಗೆಟ್ ಲಾಸ್ಟ್. ಪ್ರಿಯಾ ಮ್ಯಾಮ್, ಪ್ಲೀಸ್ ಪ್ಲೀಸ್ ನನ್ನ ಮಾತು ನಂಬಿ ನೀವು, ನಾನು ನಿಜ ಹೇಳ್ತಿದ್ದೀನಿ. ನೀನು ನನ್ನ ಜೊತೆ ಬಾ. ನಡಿ, ಇವಾಗ ಯಾರಿಗೆ ವೇಟ್ ಮಾಡ್ತಾ ಇದೀಯಾ? ನಡಿ ಬಾ. ಒಂದ್ ವೇಳೆ ಈ ಹುಡುಗಿ ಹೋಗಿ ನನ್ನ ನಿಜ ರೂಪನ ಎಲ್ಲರಿಗೂ ಹೇಳ್ಬಿಟ್ರೆ, ಇಲ್ಲ ನಾನೇನಾದ್ರೂ ಮಾಡ್ಲೇಬೇಕು. ಇಲ್ಲ ಇಲ್ಲ ಗುರುಮ, ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರಾ. ರೂಬಿನೇ ಆ ದೈವಿಕಳು. ನಾನೇ ಖುದ್ದಾಗಿ ದೇವಸ್ಥಾನದಲ್ಲಿ ಅವಳು ಬೆನ್ ಮೇಲೆ ಅಮ್ಮನವ್ರ ಚಿಹ್ನೆ ಇರೋದನ್ನ ನೋಡಿದೀನಿ. ಅವಳೇ ದೈವಿಕಳು ಗುರುಮ, ಅದಕ್ಕೆ ಅಂಶ್ ಮದ್ವೆನ ಅವಳ ಜೊತೆಲಿ ಮಾಡಿಸ್ತಾ ಇದೀವಿ. ಒಂದ್ ನಿಮಿಷ ಇರಿ, ನಾನೇ ರೂಬಿನ ಕರ್ಕೊಂಡು ಬರ್ತೀನಿ, ನೀವೇ ಖುದ್ದಾಗಿ ನೋಡಿ. ನೀವು ಇಲ್ಲೇರಿ ಇಲ್ಲೇರಿ. ಪಿಯಾ ಪಿಯಾ ಪಿಯಾ, ನಿನ್ ರೂಬಿನ ಎಲ್ಲಾದ್ರೂ ನೋಡಿದ್ಯಮ್ಮ? ಹೌದು ಆಂಟಿ, ನಾನು ರೂಬಿ ಬಗ್ಗೆ ಮಾತಾಡ್ಬೇಕು ಅಂತ ನಿಮ್ ಹತ್ರ ಬರ್ತಿದ್ದೆ. ಅದೇನಂದ್ರೆ, ಇವಳು ಏನ್ ಹೇಳ್ತಿದ್ದಾಳೆ ಅಂದ್ರೆ, ಇವಳು ಮತ್ತೆ ಇವಳ ಫ್ರೆಂಡ್ಸ್ ರೂಬಿಗೆ ಮೆಹಂದಿ ಹಾಕಕ್ ಹೋದಾಗ ರೂಬಿ ಇವಳ ಮೇಲೆ ಮತ್ತೆ ಇವಳ ಇಬ್ರು ಫ್ರೆಂಡ್ಸ್ ಮೇಲೆ ಅಟ್ಯಾಕ್ ಮಾಡಿದ್ಲಂತೆ. ಅದಾದ್ಮೇಲೆ ಅವರಿಬ್ರು ಮಾಯ ಆಗಿದ್ರು. ಏನ್ ಹೇಳ್ತಾ ಇದೀಯ ನೀನು? ಅವಳು ಅಟ್ಯಾಕ್ ಮಾಡಿದ್ಲು ಅಂದ್ರೆ ಏನ್? ಇಲ್ಲ ಇಲ್ಲ ಆಂಟಿ, ನಾನ್ ಹೇಳ್ತಾ ಇಲ್ಲ, ಇವಳು ಹೇಳ್ತಾ ಇರೋದು. ಕೇಳಿ ನೀವೇ, ಇವಳನ್ನ ಕೇಳಿ, ನೀವ್ ಹೇಳಿ ಪ್ಲೀಸ್. ನೀವ್ ನನಗೆ ಹೇಳಿದ್ದಲ್ಲ, ಒಂದ್ಸಲ ಆಂಟಿಗೂ ಹೇಳ್ಬಿಡಿ ಪ್ಲೀಸ್. ಏನಾಯ್ತು, ಹೇಗಾಯ್ತು, ರೂಬಿ ಏನ್ ಮಾಡಿದ್ಲು, ಅದನ್ನೆಲ್ಲ ಆಂಟಿಗೆ ಹೇಳಿ. ಗಂಗಾಜಲ ಕಾರಣದಿಂದ ನನ್ನ ಶಕ್ತಿಯೆಲ್ಲ ಕಮ್ಮಿ ಆಗ್ಬಿಟ್ಟಿದೆ. ನಾನೀಗ ಮೋಹನ ಸಹಾಯ ತಗೋಬೇಕು. ಮೋಹನ, ನನಗೆ ಸಹಾಯ ಮಾಡು. ಇವಾಗ ನಾನೇನ್ ಹೇಳ್ತೀನೋ ನೀನ್ ಅದನ್ನೇ ಹೇಳ್ಬೇಕು. ನಾನು ಹೋಗಿ ರೂಬಿ ಮ್ಯಾಮ್ಗೆ ಮೆಹಂದಿ ಹಾಕಿ ಆಚೆ ಬರೋವಾಗ ಪಿಯಾ ಮ್ಯಾಮೆ ನನ್ನ ತಡೆದಿದ್ದು. ಆಮೇಲೆ ನಿಮ್ಮೆಲ್ಲರಿಗೂ ರೂಬಿ ಮ್ಯಾಮ್ ಬಗ್ಗೆ ಸುಳ್ಳು ಹೇಳೋದಕ್ಕೆ ಹೇಳಿದ್ರು. ಆಮೇಲೆ ನಿಮ್ಮೆಲ್ಲರಿಗೂ ರೂಬಿ ಮ್ಯಾಮ್ ಬಗ್ಗೆ ಸುಳ್ಳು ಹೇಳಕ್ ಹೇಳಿದ್ರು.
ನೀನು ನೀನೆ ತಾನೇ ಇದನ್ನೆಲ್ಲ ಬಂದ ನನಗೆ ಹೇಳಿದ್ದು. ಇವಾಗ ನೋಡಿದ್ರೆ ಬೇರೆ ಏನೋ ಹೇಳ್ತಾ ಇದ್ದೀಯ. ಪಿಯಾ, ಇದೇನು ನನ್ನ ಪಿಯಾ ಮಾತಾಡ್ತಿರೋ ಹಾಗಿದೆಯಲ್ಲ. ಪಿಯಾ ಏನ್ ಮಾಡ್ತಿದ್ದಾಳೆ ಇಲ್ಲಿ? ನೀವು ನಿಜ ಹೇಳಿ. ಒಂದು ನಿಮಿಷ ಮಗು, ಒಂದು ನಿಮಿಷ. ವೇದಶ್ರೀ, ಏನಾಯ್ತು? ಯಾರು ಇವರು? ಇದು ಅದಕ್ಕೆ ಏನು ಆಗಿಲ್ಲ ಅಲ್ವಾ? ಇಲ್ಲ ಆಂಟಿ, ಆಂಟಿ ಆಂಟಿ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಇವಳು ಯಾಕೆ ಈ ರೀತಿ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ. ಆದ್ರೆ ಇವಳೆ ನನ್ಗೆಲ್ಲ ಹೇಳಿದ್ದು. ಮತ್ತೆ ಮತ್ತೆ ನಾನು ನಂಬಿಟ್ಟೆ. ಯಾಕಂದ್ರೆ ನನಗೂ ಅನ್ನಿಸ್ತಾ ಇದೆ ಏನೋ ತೊಂದರೆ ಇದೆ ಅಂತ. ನಾನು ನನ್ನ ಕಣ್ಣರ ರೂಬಿನ ಅವಳ ತಾಯಿ ಕತ್ತ ಹೆಸ್ಕಿದ್ದನ್ನ ನೋಡಿದ್ದೀನಿ. ಯಾರಾದ್ರೂ ತಲೆ ಕೆಟ್ಟಿರೋರೆ ಅಪ್ಪ ಅಮ್ಮನ ಈ ರೀತಿ ಟ್ರೀಟ್ ಮಾಡೋದು? ಆಂಟಿ ನೀವೇ ಹೇಳಿ, ರೂಬಿ ಲಿಫ್ಟ್ ಅಲ್ಲಿ ನಿಮ್ ಕತ್ತನ್ನ ಹಿಡ್ಕೊಂಡಿದ್ಲೋ ಇಲ್ವೋ? ಅಂಕಲ್ ಏನಾದ್ರೂ ಹೇಳಿ. ಏನ್ ಬೇಗ್ರೆ, ಇವ್ಳು ಹೇಳ್ತಿರೋದು ನಿಜನ? ಈ ಹುಡುಗಿ ಏನ್ ಹೇಳ್ತಾ ಇದ್ದಾಳೋ, ಹಾಗೇನು ನಡೆದೇ ಇಲ್ಲ. ಯಾವುದೇ ಹೆಣ್ಮಗಳು ಅವರ ಅಪ್ಪ ಅಮ್ಮನ ಜೊತೆ ಹೀಗೆ ಬಿಹೇವ್ ಮಾಡ್ತಾಳ ನೋಡಿ. ನಮ್ಮ ಮಗಳು ರೂಬಿಗೆ ನಾವು ಒಳ್ಳೆ ಸಂಸ್ಕಾರ ಕೊಟ್ಟಿದ್ದೀವಿ. ರೂಬಿ ಅಂತೂ ನಮ್ಮ ಮುಂದೆ ಸ್ವಲ್ಪ ಜೋರಾಗಿ ಮಾತು ಆಡಲ್ಲ. ಸುಳ್ಳು ಯಾಕೆ ಹೇಳ್ತಾ ಇದ್ದೀರಾ? ಸುಳ್ಳು ಮತ್ತೆ ಸತ್ಯದ ನಿರ್ಧಾರ ಆಗಿದೆ ಪಿಯಾ, ಅದರಲ್ಲೂ ಇಬ್ರು ಸುಳ್ಳು ಯಾಕೆ ಹೇಳ್ತಾರೆ? ಮತ್ತೆ ನೀನು ಮರಿಬೇಡ, ರೂಬಿ ಈ ಮನೆ ಸೊಸೆ ಆಗೋಳು ಅಂತ. ರೆಸ್ಪೆಕ್ಟ್ ಹರ್. ಅವಳ ಮೇಲೆ ಈ ರೀತಿ ಅಪವಾದ ಹೊರಿಸಿ ನೀನು ನಮ್ಮೆಲ್ಲರನ್ನು ಇನ್ಸಲ್ಟ್ ಮಾಡ್ತಿದ್ಯಾ ಪಿಯಾ. ಮಮ್ ಡ್ಯಾಡ್, ಆಂಟಿ ಏನಾಯ್ತು? ಯಾಕೆಲ್ಲರೂ ಇಷ್ಟೊಂದು ಟೆನ್ಸ್ಡ್ ಆಗಿದ್ದೀರಾ? ಏನಿಲ್ಲ ರೂಬಿ, ಎಲ್ಲ ಸರಿಯಾಗಿದೆ. ಐ ಥಿಂಕ್ ನೀನು ಇಲ್ಲಿಂದ ಹೋಗೋದೆ ಒಳ್ಳೇದು ಪಿಯಾ. ಮೇಡಮ್ ನೀವು ಹೊರಡಬಹುದು. ಪಿಯಾ, ಅಳ್ಬೇಡ. ನೀವಿಲ್ಲಿ ಹೇಗೆ? ನಾನು ನಿನಗೆಲ್ಲ ಆಮೇಲೆ ಹೇಳ್ತೀನಿ. ನೀನು ಮೊದ್ಲು ಹೇಳು, ನೀನೇನಿಲ್ಲಿ? ಅಂಶ್ ಮತ್ತೆ ರೂಬಿ ಅವ್ರ ಮದುವೆ ಆಗ್ತಿದೆಯಲ್ಲ, ಅವ್ರು ನನ್ನ ಕಾಲೇಜಲ್ಲೇ ಓದ್ತಿರೋದು. ಗುರುಮ, ನನಗೆ ಅನ್ನಿಸ್ತಿದೆ ಇಲ್ಲಿ ಏನೋ ತೊಂದರೆ ಇದೆ ಅಂತ. ಆದ್ರೆ ನಾನು ಇವ್ರಿಗೆ ಅರ್ಥ ಮಾಡ್ಸಕ್ ಆಗ್ತಿಲ್ಲ. ಇಲ್ಲಿ ಸಮಸ್ಯೆ ಇದೆ, ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ದೈವಕ್ಕಳು ಯಾರು ಅಂತ ನೀವು ನೋಡ್ಬೇಕು ಅಂತಿದ್ರಿ ಅಲ್ವಾ ಗುರುಮ? ಇವಳೇ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಿರೋಳು, ರೂಬಿ. ಇಲ್ಲ, ದೈವಿಕಳು ಇವಳು ನನ್ನ ಪಿಯ. ಪಿಯಾನೇ ಆ ದೈವಿಕಳು, ಇವಳನ್ನೇ ನಿಮ್ಮ ಪರಿವಾರದವರು ಹುಡುಕ್ತಿದ್ದಿದ್ದು.
ಹೇಳ್ತಾ ಇದ್ದೀರಾ ನೀವು? ಈ ಈ ದೈವಿಕ ಅಂದ್ರೆ ಏನು? ಇವಳಿಗೆ ದೈವಿಕ ಪದದ ಅರ್ಥನೇ ಗೊತ್ತಿಲ್ಲ. ಇವಳು ಹೇಗ್ ದೈವಿಕಳಾಗೋಕ್ ಸಾಧ್ಯ ಗುರುಮ? ಅಮ್ಲೂರೇ ನನ್ನನ್ನ ಖುದ್ದಾಗಿ ರೂಬಿನ ಭೇಟಿ ಮಾಡಿಸಿದ್ದಾರೆ. ನಾನು ಹೇಳದ್ನಲ್ಲ, ದೈವಿಕಳು ಒಬ್ಳೆ ಒಬ್ಳಾಗಕ್ ಸಾಧ್ಯ ಅಂತ. ಮತ್ತವಳು ಅವಳೇ ನನ್ನ ಪಿಯ. ಇನ್ನೊಬ್ಳು ತಾನು ದೈವಿಕಳು ಅಂತ ಹೇಳ್ತಾ ಇದ್ದಾಳೆ ಅಂದ್ರೆ ಅದು ಸುಳ್ಳು. ಅಂದ್ರೆ ನಿಮ್ ಮಾತಿನ ಅರ್ಥ ಏನು ಗುರುಮ? ರೂಬಿ ಸುಳ್ಳು ಹೇಳ್ತಿದ್ದಾಳೆ ಅಂತನಾ? ಸಾಕು ಮಾಡಿ ನಿಮ್ ತಮಾಷೆನ. ನನ್ ಮಗಳು ಏನು ಮಾತಾಡದೆ ಸುಮ್ಮನಿದ್ದಾಳೆ ಅಂತ ಕಂಡುಕೊಂಡವರಲ್ಲ ನನ್ ಮಗಳ ಬಗ್ಗೆ ಏನೇನೋ ಮಾತಾಡ್ತಿದ್ದೀರಲ್ಲ. ರೂಬಿ ದೈವಿಕಳೋ ಇಲ್ವೋ ಸೆಕೆಂಡ್ರಿ, ಆದ್ರೆ ಅವಳು ನನ್ ಮಗಳು. ನನ್ ಮಗಳಿಗೆ ಅವಮಾನ ಆಗ್ತಾ ಇದ್ರೆ ನಾನ್ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗಲ್ಲ. ನಾವು ಹೋಗ್ತೀವಿ, ಲೆಟ್ಸ್ ಗೋ ರೂಬಿ. ಒಂದ್ ನಿಮಿಷ ಬೀಗ್ರೆ, ನೀವ್ ಯಾಕೆ ಇಲ್ಲಿಂದ ಹೋಗ್ತೀರಾ? ಇಲ್ಲಿಂದ ಹೋಗ್ಬೇಕಾಗಿರೋದು ಇವರಿಬ್ರು. ಅದ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಇದೆಲ್ಲ ಇವರಿಬ್ರು ಮಾಡ್ತಿರೋ ಪಿತೂರಿ. ಮೊದ್ಲು ಇವರಿಬ್ರು ರೂಬಿನ ಇನ್ಸಲ್ಟ್ ಮಾಡೋಕ್ ನೋಡಿದ್ರು, ಆಮೇಲೆ ಈ ಹುಡುಗಿನ ದೈವಿಗಳು ಅಂತ ವಾದ ಮಾಡ್ತಿದ್ದಾರೆ. ಅದ್ಗೆ ರಿಯಾಲಿಟಿ ಏನಂದ್ರೆ ಇವರಿಬ್ರು ನಮ್ ವೀಕ್ನೆಸ್ ನ ಮಿಸ್ಯೂಸ್ ಮಾಡ್ಕೋತಿದ್ದಾರೆ. ನನಗನ್ಸುತ್ತೆ ಇವರು ಈ ಹುಡುಗಿ ಮದುವೆನ ಅಂಶ್ ಜೊತೆ ಮಾಡ್ಬೇಕು ಅಂತಿದ್ದಾರೆ. ಯಾಕಂದ್ರೆ ಇವರಿಗೆ ನಮ್ಮ ಆಸ್ತಿ ಮೇಲೆ ಕಣ್ಣಿದೆ. ಸಾಕು, ಎಲ್ಲಿ ಬೀಳ್ದಿರೋ ನಾಲಿಗೆನ ಕೊಟ್ಟ ದೇವರು ಮೆದುಳನ್ನು ಕೊಟ್ಟಿದ್ದಾನೆ. ಏನಾದ್ರೂ ಮಾತಾಡೋದಕ್ಕೆ ಮುಂಚೆ ಯೋಚನೆ ಮಾಡಬೇಕು. ನಿಮಗೆಲ್ರಿಗೂ ಗೊತ್ತಿರೋ ವಿಷಯನೇ, ನಿಮ್ಮ ಮಗ ಅಂಶ ಮೇಲಿರೋ ಆ ಮೋಹಿನಿ ಕಣ್ಣು ದೃಷ್ಟಿಯಿಂದ ಕೇವಲ ಒಬ್ಳು ದೈವಿಕಳು ಮಾತ್ರ ಕಾಪಾಡೋಕ್ ಸಾಧ್ಯ. ಅದನ್ನ ಹೇಳೋದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಆ ದೈವಿಕಳು ನನ್ನ ಪಿಯ. ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ. ತಪ್ಪು ನಿಮ್ದಲ್ಲ. ಅಂತ್ಯ ಹತ್ರ ಬಂದಾಗ ಮರಣ ಶಯ್ಯೆಯಲ್ಲಿರೋನು ಅಮೃತವನ್ನು ಕೂಡ ವಿಷದ ಹಾಗೆ ಭಾವಿಸ್ತಾನೆ. ನಡಿಪಿಯ ಮಗಳೇ, ನಿನಗೆ ಇವ್ರ ಅವಶ್ಯಕತೆ ಇಲ್ಲ, ಇವ್ರಿಗೆ ನಿನ್ನ ಅವಶ್ಯಕತೆ ಇದೆ. ಅದ್ಕೆ ಗುರುಮಾಗೆ ಮೋಹಿನಿ ಬಗ್ಗೆ ಅಷ್ಟೊಂದು ವಿಷಯ ಗೊತ್ತಿರ್ಬೇಕಾದ್ರೆ ಒಬ್ಬ ದೈವಿಕಳನ್ನ ಗುರ್ತಿಸೋದ್ರಲ್ಲಿ ತಪ್ಪಾಗೋಕ್ ಹೇಗ್ ಸಾಧ್ಯ ಅಲ್ವಾ? ಅದ್ಕೆ ನಡೀರಿ, ಇಲ್ಲಿಂದ ಕಳಿಸಿ ಇವ್ರನ್ನ. ನಡಿ ಮಗಳೇ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ವರವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಶಕ್ತಿ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ. ನಿಂತ್ಕೊಪಿಯ,
ಅರ್ಥನೇ ಆಗ್ತಾ ಇಲ್ಲ ಕುರುಮ. ನಾನು ಯಾರನ್ನ ನಂಬ್ಲಿ, ಯಾರನ್ನ ನಂಬಿಡ್ಲಿ ಅಂತ? ನಾನೇ ನನ್ನ ಕಂಡಾರಿ ರೂಬಿ ಬೆನ್ಮೇಲಿರೋ ಅಮ್ಮನವ್ರ ಚಿಹ್ನೆ ನೋಡಿದ್ದೀನಿ. ರೂಬಿನೇ ದೈವಿಕ್ಳು. ಆದ್ರೆ ನೀವು ನೀವು ಹೇಳ್ತಿರೋದು ದೈವಿಕ್ಳು ರೂಬಿ ಅಲ್ಲ ಪಿಯ ಅಂತ. ವಿಧಿ ಆಟ ನೋಡಿ, ನಾವು ಹುಡುಕ್ತಿದ್ದಾಗ ಒಬ್ರು ಸಿಗ್ಲಿಲ್ಲ, ಈಗ ಇಬ್ಬಿಬ್ರು ದೈವಿಕ್ರು. ದೈವಿಕ್ಳು ಕೇವಲ ಒಬ್ಳೆ, ಅವಳೇ ನನ್ನ ಪಿಯ. ಅದ್ಗೆ ಅದ್ಗೆ ನೀವು ಇವ್ರ ಮಾತು ಕೇಳ್ಕೊಂಡು ಸುಮ್ನೆ ನಿಮ್ ಟೈಮ್ ವೇಸ್ಟ್ ಮಾಡ್ಕೋತಿದ್ದೀರಾ ಅಷ್ಟೇ. ಇವ್ರನ್ನ ನಾನೇ ಕಳಿಸ್ತೀನಿ. ಒಂದ್ ನಿಮಿಷ ಅವಿನಾಶ್, ಪಿಯನೇ ದೈವಿಕ್ಳು ಅನ್ನೋದಾದ್ರೆ ಅವಳು ಬೆನ್ ಮೇಲೂ ಕೂಡ ಅಮ್ಮನವ್ರ ಚಿಹ್ನೆ ಇರ್ಲೇಬೇಕು. ಖಂಡಿತವಾಗಿಯೂ ಇರುತ್ತೆ. ಚೆನ್ನಾಗಿ ಯೋಚಿಸಿ ಗುರುಮ, ಚಿಹ್ನೆ ಇಲ್ಲ ಅಂತಾದ್ರೆ ನೀವು ಹೇಳ್ತಿರೋದು ಸುಳ್ಳು ಅಂತ ಆಗುತ್ತೆ. ಆ ಚಿಹ್ನೆ ಸಿಕ್ಕಿದ್ರೆ ಸತ್ಯ ಹೊರಗೆ ಬರುತ್ತೆ. ಇದ್ರೂ ಕಾಲ ಮಿಂಚಿಲ್ಲ, ನಾನು ಇದನ್ನ ಮಾಡ್ಲೇಬೇಕಾ? ಸತ್ಯ ಹೊರಗೆ ಬರಬೇಕು ಅಂದ್ರೆ ಇದನ್ನೆಲ್ಲ ಖಂಡಿತ ಮಾಡ್ಲೇಬೇಕಾಗತ್ತೆ. ಚಿಹ್ನೆ ಇದೆ, ಚೇತಲಿ ಮಾತಾಡು. ಚೈತಾಲಿ ಅತ್ಗೆ, ಏನು ಪಿಯ ಮೈ ಮೇಲೂ ಅಮ್ಮನವ್ರ ಚಿಹ್ನೆ ಇದೆ? ಯಾರು ತನ್ನ ಮನಸ್ಸಿನ ಜ್ಯೋತಿಯಿಂದ ಈ ದೀಪನ ಬೆಳಗಿಸ್ತಾರೋ ಅವಳೇ ನಿಜವಾದ ದೈವಿಕಳು. ಮೋಹನ ಬೀಸಿರೋ ಮಾಯದ ಜಾಲ ಇದೆ.